यखिलाश्चर्यरत्म लीलारत्न जल जितुतुर्देवता मौणित्न चिंता रन जगति भजताजद्युरत्म कौसल्यासम हृमले पुत्ररत्म महाव्याकरणा बोधिमंथ मन सवंदरम कवयत रामकर्त्या मुख्य मुस्मे भीमाय नमो यस्य वीर सुवर्ण निषाशश्मायि तम बौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सुक्तिरत्नाकरे रम्ये मूलरामाय नार्णवे विहरन्तो महीयां सः प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओ ಒಂದೊಂದೇ ದಿಕ್ಕಿನಿಂದ ಕಪಿಗಳ ಮಹಾಸೇನೆ ನಮಗೆ ಲೆಕ್ಕಕ್ಕೆ ಸಿಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುವುದರನ್ನ ಬರ್ತಾ ಇರುವ ಕೆಲವು ಸಂಖ್ಯೆಗಳನ್ನ ನಾವು ನೋಡ್ತಾ ಬಂದೆವು ಅದರಲ್ಲಿ ಮೈಂದ ವಿವಿಧರು ಅವರು ಒಂದಿಷ್ಟು ಸೈನ್ಯವನ್ನ ಸುಮಾರು ಇಪ್ಪತ್ತೈದು ಅಕ್ಷೋಹಿ ಇಪ್ಪತ್ತೈದು ಕೋಟಿ ಸಂಖ್ಯೆಯ ಸೈನ್ಯವನ್ನ ಹೊತ್ತು ಬಂದ್ರು ರುಮಣ್ವಾನ್ ಅವನೊಂದು ಕೋಟಿ ತಂದ ಬೃಹಸ್ಪತಿಗೆ ಸಮನಾದಂತಹ ಆ ತಾರ ಅನ್ನುವಂಥವನು ಅವನು ಕೋಟಿ ಸಂಖ್ಯೆಯ ಸೈನ್ಯವನ್ನು ಹೊತ್ತುಕೊಂಡು ರಾಮೋಪಾಂತಂ ರಾಮನ ಹತ್ತಿರಕ್ಕೆ ಬಂದ ಅನ್ನೋದನ್ನು ನಾವು ನೋಡಿದೆವು ಮುಂದೆ ಉಪೇನ್ मैं घाव रहेंगी। उपेन्द्रमा, उपेन्द्रमा, पेंद्रजानु हूँ। उपेन्द्रमा, पेंद्रजानु हूँ। उपेन्द्रमा, पेंद्रजानु हूँ। कपीनाम पद्मकोटि भी। कपीनाम पद्मकोटि भी। कपीनाम पद्मकोटि भी। पुरुतोदा धीमुका प्रापा। पुरुतोदा धीमुका प्रापा।

ಲೆಕ್ಕ ಇಲ್ಲದಷ್ಟು ಅಂತ ಪದ್ಮಕೋಟಿ ಇಂತ ಪದ್ಮ ಅನ್ನುವುದನ್ನ ಹಿಂದೆ ಒಂದು ವಿವರಣೆಯಲ್ಲಿ ನಾವು ನೋಡಿದ್ವಿ ಸುಮಾರು ಮೂರು ಆರು ಹದಿಮೂರು ಸೊನ್ನೆ ಹದಿಮೂರು ಸೊನ್ನೆ ಹೆಂಗದು ಲೆಕ್ಕ ಹಾಕುದು ಲೆಕ್ಕ ಹಾಕುದಾದ್ರೂ ಕೂಡ ಒಂದು ವೇಳೆ ಆ ಲಕ್ಷ ಕೋಟಿ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿನೂ ಜಾಸ್ತಿನೇ ಆಗುತ್ತೆ ಹತ್ತು ಲಕ್ಷ ಕೋಟಿ ಲಕ್ಷ ಕೋಟಿ ಆ ಹತ್ತು ಲಕ್ಷ ಕೋಟಿ ಆಗುತ್ತೆ ಹ್ಮ್ ಹತ್ತು ಲಕ್ಷ ಕೋಟಿ ಅನ್ನೋದು ಪದ್ಮದ ಸಂಖ್ಯೆ ಅಂತಹದ್ದು ಪದ್ಮ ಕೋಟಿಗಳು ಪದ್ಮ ಕೋಟಿ ಅನ್ನೋದು ಕೇಳಿಸ್ತಿಲ್ಲ ಜೊತೆ ಜೊತೆಗೇನೆ ಇನ್ನೂ ಒಬ್ಬ ಕಪಿಯ ಹೆಸರನ್ನ ಹೇಳ್ತಾ ಇದ್ದಾರೆ ಅವನು ದಧಿಮುಖ ಅಂತ ಅವನು ಕೂಡ ದ್ವಾದಶ ಕೋಟಿ ಹನ್ನೆರಡು ಕೋಟಿಯಷ್ಟು ದೊಡ್ಡ ಸೇನೆಯನ್ನ ರಾಮನ ಬಳಿಗೆ ಕರೆತಂದ ರಾಮನನ್ನ ಉದ್ದೇಶವಾಗಿಟ್ಟುಕೊಂಡು ಎಲ್ಲರೂ ಬಂದದ್ದು ರಾಮನಿಗೋಸ್ಕರ ಸುಗ್ರೀವನ ಆದೇಶವನ್ನು ಹೊತ್ತು ಬಂದಿದ್ದಾರೆ ಇಂದ್ರಜಾನು ಅನ್ನುವನು ಹತ್ತು ಲಕ್ಷ ಕೋಟಿ ಅನ್ನುವುದು ಮತ್ತೆ ಲೆಕ್ಕ ಇಲ್ಲದಷ್ಟು ಕೋಟಿಗಳು ಬಹುವಚನ ರಾಮನಿಗಾಗಿ ದದಿಮುಖ ಹನ್ನೆರಡು ಕೋಟಿ ಹೀಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾದ ಸಂಖ್ಯೆಯ ಆ ಸಂಪತ್ತನ್ನ ಸೈನ್ಯ ಸಂಪತ್ತನ್ನು ಹೊತ್ತುಕೊಂಡು ಬಂದಿದ್ದಾರೆ ముందే ఉపేంద్రం ద్వితీయ భక్తి భక్తికన ఆప వందిదను అంత అర్థ ఆపలవ్యాప్త లిట్ ప్రథమా ఇంద్రజాను పుల్లింగ ప్రథమా ఏకా కపీనా షష్ఠీ ఎకామకోటి తృతీయ బహు వృతప్రతయంతశబ్ద పుల్లింగ ప్రథమా ఏక దిముఖా పుల్లింగ ప్రథమా ఏక ప్రాప పుల్లింగ లిట్ ఏక ఆప ఆపల్ వ్యాప్త देंव द्वितीय भक्ति कोटि द्वादशकोटि तृतीय भक्ति बहुवचना कपिखसह हस... नवनिधि कपस्रेण कपि गर्व सहस्रेण कपि गर्व सहस्रेण कुमुदस्तम मो कुम, कुमुदस्तम मोदयत् कुमुद कुमुदस्तम मोदयत् कुमुदस्तम म मोदयत् एकविंशति विम्षति एकविंशति भी, एक भी। उदारश्च्च दरी मुखः उदारश्च दरी मुखः उदारश्च दरी मुखः इस आइन्यत राश्यल्नी अनेक जना ಇಲ್ಲಿ ತನಕ ಕೆಲವರು ಪರಿಚಯ ಇದ್ದವ್ರು ಅಂದ್ರೆ ಹೆಸರು ಕೇಳಿದವರು ಇನ್ನು ಕೆಲವರು ಹೆಚ್ಚಿನ ಜನ ಈಗಲೇ ಹೆಸರು ಬಂದದ್ದು ಅನ್ನುವಷ್ಟು ಅಂದ್ರೆ ಮುಂದೆ ಯುದ್ಧದಲ್ಲೆಲ್ಲ ನೇರವಾಗಿ ಅವರ ಹೆಸರು ಉಲ್ಲೇಖಗೊಂಡದ್ದು ಕಮ್ಮಿ ಅಂಥವರೆಲ್ಲ ಈ ಸೈನ್ಯದ ಪ್ರಧಾನ ಸಂಖ್ಯೆಯ ಸಹಾಯವನ್ನು ಮಾಡಿದವರನ್ನು ನಾವು ನೋಡ್ತಾ ಇದ್ದೇವೆ ಕಪಿ ಖರುವ ಸಹಸ್ರೇಣ ಖರ್ವ ಅನ್ನುವುದು ನಮಗೆ ಹತ್ತು ಕೋಟಿ ಎಷ್ಟು ಕೋಟಿ ನೂರು ಕೋಟಿ ನೂರು ಕೋಟಿಯನ್ನು ನೂರು ಕೋಟಿ ಸಂಖ್ಯೆಯ ಸೈನ್ಯವನ್ನ ಒಬ್ಬ ಕುಮುದ ಅನ್ನುವನು ಹೊತ್ತುಕೊಂಡು ಬರ್ತಾನೆ ಕಪಿಗಳಲ್ಲಿ ಇನ್ನೊಬ್ಬ ಮಹಾ ಕಪಿ. ಕರುವ ಸಹಸ್ರೇಣ ಅದು ಮತ್ತೆ ನೂರು ಕೋಟಿ ಇಂಟು ಸಾವಿರ ನೂರು ಕೋಟಿ ಇಂಟು ಸಾವಿರ ಅಂದ್ರೆ ಒಂದು ಲಕ್ಷ ಕೋಟಿ ತಮ್ ಅಮೋದಯತ್ ತಂದು ರಾಮನನ್ನ ಸಂತೋಷ ಪಡಿಸಿದ ಇಷ್ಟು ಸೈನ್ಯ ನನ್ನ ಕಡೆಯಿಂದ ನಿನಗೋಸ್ಕರ ಸಹಾಯಕ್ಕೆ ಬಂದಿದೆ ನಮ್ಗೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ನಿಜನ ಇಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯನ ಅದಕ್ಕೆ ರಾಮ ರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅನ್ನುವ ಮಾತು ಬಂದಿರುದು ಅದನ್ನ ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಾವ್ ಈಗೆಲ್ಲ ನೋಡುವ ಯುದ್ಧಗಳು ಯುದ್ಧಗಳೇ ಅಲ್ಲ ಜಗತ್ನಲ್ಲಿ ಅತ್ಯಂತ ಹೆಚ್ಚಿನ ಸೈನ್ಯವನ್ನ ಸೆರೆ ಹಿಡಿದಂತಹ ಯುದ್ಧ ಅಂದ್ರೆ ಬಾಂಗ್ಲಾ ಯುದ್ಧ ಪೂರ್ವ ಪಾಕಿಸ್ತಾನ ಆಗಿದ್ದಾಗ ಸುಮಾರು ತೊಂಬತ್ ಮೂರು ಸಾವಿರ ಸೈನಿಕರನ್ನ ಸೆರೆ ಹಿಡಿದಿತ್ತು ಅಷ್ಟು ದೊಡ್ಡ ಸೈನ್ಯವನ್ನ ಸೆರೆ ಹಿಡಿದ ಮತ್ತೊಂದು ಯುದ್ಧವೇ ಇಲ್ಲ ನಾವದನ್ನ ಹೇಳುದಿಲ್ಲ ಬಿಡಿ ಮಕ್ಕಳಿಗೆ ಅಂತಹ ಸತ್ತವರ ಸಂಖ್ಯೆ ಜಾಸ್ತಿ ಆದದ್ದಿದೆ ಕೆಲವೊಮ್ಮೆ ಐದು ಕೋಟಿಯಷ್ಟು ಸಂಖ್ಯೆಯ ಸೈನ್ಯವನ್ನ ಸಂಹಾರ ಮಾಡಿದ ಅಥವಾ ಸೈನ್ಯ ಅಂತ ಅಲ್ಲ ನಾಗರಿಕರನ್ನ ಹತ್ಯೆ ಮಾಡಿದ ಸರ್ವಾಧಿಕಾರಿಗಳಿದ್ದಾರೆ ಆದ್ರೂ ಅವರಿಗೆ ಭಾರತದ್ದೇ ಹಿಂಸಾತ್ಮಕ ಪ್ರವೃತ್ತಿಯ ಸಿದ್ಧಾಂತ ಅಂತ ಕಾಣುತ್ತೆ ಎಷ್ಟು ಜನ ಇದ್ದಾರೋ ಮಹಾಮೂರ್ಖರು ಎಲ್ಲರೂ ಹಿಂಸೆ ಮೇಲೆ ತಮ್ಮ ರಾಜ್ಯವನ್ನ ಕಟ್ಟಿಕೊಂಡದ್ದು ಆದ್ರೆ ಇಲ್ಲಿ ಯಾಕೆ ಇಷ್ಟು ಸೈನ್ಯದ ಬಳಕೆ ಆಗ್ತಾ ಇದೆ ಬಂದ್ರೆ ಅದರ ಮೂಲ ಉದ್ದೇಶವನ್ನ ಮುಂದೆ ರಾವಣನ ಸೈನ್ಯದ ಪರಿಚಯ ಆಗುವ ಗೊತ್ತಾಗತ್ತೆ ಇದು ಸಾಕ್ ಇದು ದೊಡ್ಡ ಅವನ ಮುಂದೆ ಸೈನ್ಯ ಅಂತಂದು ಅಂತ ಸೈನ್ಯವನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದ ನಾವು ಸೈನ್ಯವನ್ನ ಸಂಗ್ರಹಿಸುವುದು ಶತ್ರುಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಹೊರತು ನಮ್ಮ ಸೈನ್ಯ ದೊಡ್ಡದಿದೆ ಅಂತ ವಿಸ್ತಾರವಾದವನ್ನ ಮಾಡ್ಲಿಕ್ಕಾಗಿ ಅಲ್ಲ ಅನ್ನೋದು ನಮಗೆ ಅರ್ಥ ಆದರೆ ಆವಾಗ ಈ ಸೈನ್ಯದ ಬಳಕೆಯಾದ ರೀತಿಯನ್ನ ಗಮನಿಸಿದ್ರೆ ನಾವೆಂದೂ ಕೂಡ ಯಾರ ಮೇಲೂ ಕೂಡ ಹಠ ಸಾಧನೆಗೋಸ್ಕರ ಸೈನ್ಯವನ್ನ ಬಳಸಿಲ್ಲ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಕೊಮುದ ಅನ್ನುವಂತಹ ಒಬ್ಬ ಕಪಿವೀರ ದೊಡ್ಡ ಸೈನ್ಯವನ್ನ ಹೊತ್ತು ತಂದಿದ್ದಾನೆ ಇನ್ನೊಬ್ಬ ದರಿ ಮುಖ ಅಂತ ಉದಾರವನು ದೋಷವಿಲ್ಲದ ಒಳ್ಳೆಯ ಗುಣವಂತನಾದಂತಹ ಕಪಿವೀರ ಏಕವಿಂಶತಿ ಕೋಟಿ ಇಪ್ಪತ್ತೊಂದು ಕೋಟಿ ಸಂಖ್ಯೆಯ ಸೈನ್ಯವನ್ನ ಹೊತ್ತು ತಂದಿದ್ದಾನೆ ಕರ್ಕೊಂಡು ಬಂದಿದ್ದಾನೆ ರಾಮನಿಗೋಸ್ಕರ ಎಲ್ಲರೂ ಕೂಡ ಬಳಸುವ ಶಬ್ದ ರಾಮನಿಗೋಸ್ಕರ ಅಂತ ಅಂದ್ರೆ ಅಷ್ಟು ರಾಮನ ಮೇಲೆ ಅನನ್ಯವಾದ ಪ್ರೀತಿ ರಾಮನಿಗೆ ಯಾವತ್ತೂ ಕೂಡ ಈ ವಿಷಯದಲ್ಲಿ ಆ ಅನ್ಯಾಯ ಮಾಡಿದವರು ಅಂತಿಲ್ಲ ಸಮಸ್ತ ಸಂಪತ್ತಿನ ಧಾರೆ ಎರೆಯುವ ರೂಪದಲ್ಲಿ ತಮ್ಮ ಶಕ್ತಿಯನ್ನ ವಿನಿಯೋಗಿಸಿದವರು ಆದ್ರಿಂದ ಅವರ ಅಸಾಧಾರಣವಾದ ಗುಣ ನಮ್ಗೆ ಈ ಚಿತ್ರವನ್ನು ಕೊಡುವಾಗ ಗೊತ್ತಾಗುತ್ತೆ ಎಷ್ಟು ಜನ ಕಥೆಗಳು ಎಷ್ಟು ರೀತಿಯ ಸಹಾಯವನ್ನ ಮಾಡಿದ್ರು ಅಂತ ಗೊತ್ತಾಗತ್ತೆ ಅಂದ್ರೆ ಎಷ್ಟು ಅದ್ಭುತ ಇವೆಲ್ಲ ಸಂಗತಿಗಳು ಅಹ್ ಲೆಕ್ಕ ಇಟ್ಟು ಹೇಳ್ತಾರಲ್ಲ ಇದನ್ನ ಈ ಇಲ್ವೇ ಇಲ್ಲ ಅಂತ ಹೇಳೋರು ಈ ಯಾವ್ದಾದ್ರು ಒಂದು ಕಾದಂಬರಿಯಲ್ಲಿ ಏನಾದ್ರೂ ಒಂದು ಕಥೆಯ ಕಾವ್ಯವ ಬರೆಯುವಾಗ ಇಷ್ಟು ಸಂಖ್ಯೆಗಳನ್ನೆಲ್ಲ ಹೇಳುದುಂಟ ಎಷ್ಟೋ ಸಂಖ್ಯೆ ಇತ್ತು ಲ್ಯಾಕ್ ಇಲ್ಲದಷ್ಟು ಸೈನ್ಯದವರು ತುಂಬ ಮುಗಿದೋಯ್ತು ಇವ್ರ ಪ್ರತಿಯೊಂದಕ್ಕೂ ಖರ್ವ ಏನು ಪದ್ಮ ಏನು ನಿಖರ್ವ ಏನು ಅದರದೆಲ್ಲ ವಿವರಣೆಗಳೇನು ಮುಂದೆ ದರಿ ಮುಖ ಅನ್ನೋನು ಅನ್ನೋನು ಇಬ್ರು ಕೂಡ ಬಂದಿದ್ದಾರೆ ಒಬ್ಬ ಒಂದು ಲಕ್ಷ ಕೋಟಿ ಅಷ್ಟು ದೊಡ್ಡ ಸಂಖ್ಯೆಯ ಸೈನ್ಯ ಇನ್ನೊಬ್ಬ ಇಪ್ಪತ್ತೊಂದು ಕೋಟಿ ಸಂಖ್ಯೆಯ ಸೈನ್ಯವನ್ನ ಶ್ರೀರಾಮನ ಸೇವೆಗಾಗಿ ಹೊತ್ತು ತಂದು ಎದುರು ನಿಲ್ಲಿಸಿದ್ದಾನೆ ಅನ್ನೋದನ್ನು ನಾವು ನೋಡಿದೆವು ಮುಂದೆ ಚೈತನ್ಯವರು ವಿನತೋ ರಂಭೋ ಚೈತ್ರ ಅವರು ಹೇಳಿ जाम्बवान विनतो रंभो जाम्बवान विनतो रंभो भीम सम्पाति नामक भीम सम्पाति नामक भीम सम्पाति नामक विजयश्च हरिस्तत्र विजयश्च हरित्र विजय विजयश्च हरिस्तत्र वेगदर्शी महाहनु वेगदर्शी महाहनु ವೇಗದರ್ಶಿ ಮಹಾಹನು ಇನ್ನೂ ಒಂದಿಷ್ಟು ಕಪಿಗಳ ಹೆಸರನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಕಪಿಗಳು ಬಂದ್ರು ಅಂತ ಬರುವುದಕ್ಕೆ ಅಂದ್ರೆ ಸಾಲು ಸಾಲಾಗಿ ನಾಯಕರು ಯಾರು ಇಷ್ಟು ಸೈನ್ಯ ಇರುತ್ತೆ ಸರಿ ಈ ಸೈನ್ಯವನ್ನ ನೋಡ್ಕೊಳ್ಲಿಕ್ಕೆ ಜನ ಬೇಕಲ್ಲ ಕಪಿಗಳು ಅದರಲ್ಲೂ ಕೂಡ ಅಂತ ಕಪಿ ಸೈನ್ಯವನ್ನ ಆ ಇಂತಿಂಥ ಜಾಗದಲ್ಲೇ ನೀವಿರ್ಬೇಕು ಅಂತ ನಿರ್ದೇಶನ ಕೊಡ್ಲಿಕ್ಕೆ ಬೇಕಲ್ವಾ ಮಹಾಕಪಿಗಳ ಉಲ್ಲೇಖ ಆಗ್ಬೇಕಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಜಾಂಬವಾನ್ ಅಂತ ಒಬ್ಬ ವಿನತಃ ಅಂತ ಒಬ್ಬ ರಂಭಃ ಭೀಮಃ ಸಂಪಾತಿ ಅಂತ ಇನ್ನೊಬ್ಬ ವಿಜಯ ಹರಿಹಿ ತತ್ರ ಅನ್ನೋದು ಅಲ್ಲಿ ಅಂತ ವೇದ ವೇದರ್ಶೀ ಮಹಾಹನು ಇವನು ಇನ್ನೊಬ್ಬ ಮಹಾಹನು ಅಂತ ಒಳ್ಳೆ ತುಂಬಿದ ಕೆನ್ನೆ ಉಳ್ಳವ ಅಂತ ಆ ಹಿಂದಿನ ಪದ್ಯದಲ್ಲಿ ನಾವು ಅದರ ಪದ ಪರಿಚಯ ಮಾಡಿಕೊಳ್ಳಿಲ್ಲಲ್ಲ ಕಪಿ ಖರುವ ಸಹಸ್ರೇನ ಕಪೀ ಖರ್ವಾಣಿ ಖರುವಾಣಿ ಕಪಿ ಖರುವಾಣಿ අපිකරවානී කරුවානම් යත් සහස්රම් අපිකරුව සහස්රම් තයන අපිකරුව සහස්්‍රේන කොමු දහ පුල්ලිින්ග ප්‍රථමා ඒකා තම් දවිතියා ඒකා අමෝදයත් මෝද ඇති අමෝදයත් ලංග ප්‍රථමා ඒකා ඒක විම්ෂති කෝටී බිහි ඒක විම්ෂතයහා කෝට්ටිය හා ඒක විම්ෂති කොට්ටිය හා තා බිහි ಏಕವಿಂಶತಿ ಕೋಟಿ ಭೀ ಪುಲ್ಲಿಂಗ ಪ್ರಥಮ ಏಕ ಸಂಧಿ ದರೀಮುಖ ಅವನ ಹೆಸರು ಪುಲ್ಲಿಂಗ ಪ್ರಥಮ ಏಕ ಇಲ್ಲೆಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಇರುತ್ತೆ ಏಕವಚನ ರಂಭವಾನ್ ವಿನತಃ ರಂಭಃ ಭೀಮಃ ಸಂಪಾತಿ ನಾಮಕ ಸಂಪಾತಿ ಇತಿ ನಾಮಕ ಸಂಪಾತಿ ನಾಮಕ ವಿಜಯ ಹರಿಹಿ ತತ್ರ ಅವ್ಯಯ ವೇಗದರ್ಶಿ ಮಹಾಹನು ಮುಂದೆ ಮತ್ತೊಂದಂಥದ್ದೇ ಪರಿಚಯದ ಶ್ಲೋಕವನ್ನು ಹೇಳುತ್ತಿದ್ದಾರೆ

ಇವರೆಲ್ಲರೂ ಸಸಂಗಾಹ ಸಂಘ ಅಂದ್ರೆ ಗುಂಪು ಸಸಂಗಾ ಇವರು ಗುಂಪು ಕಟ್ಟಿಕೊಂಡೇ ಬಂದಿದ್ದಾರೆ ಒಬ್ಬೊಬ್ರು ಬಂದಿಲ್ಲ ಇವರು ಇವ್ರದ್ದು ಒಂದು ದೊಡ್ಡ ದೊಡ್ಡ ಸೈನ್ಯದ ಅದರ ಹೆಸರು ಸಂಖ್ಯೆಯನ್ನ ನೇರವಾಗಿ ಇಲ್ಲಿ ನಿರೂಪಣೆ ಮಾಡಲಿಲ್ಲ ಸಸಂಘಾ ದೊಡ್ಡ ದೊಡ್ಡ ಸಂಖ್ಯೆಯ ಸೈನ್ಯವನ್ನ ಸಮೂಹವನ್ನ ಹೊತ್ತುಕೊಂಡು ರಾಮನಿಗಾಗಿ ಬಂದಿದ್ದಾರೆ ಸಂಗತಾ ಓಡಿಕೊಂಡೇ ಬಂದಿದ್ದಾರೆ ಸರ್ವೇ ಪುನರನ್ಯೇಚ ಬಾನರಾಹ್ ಇನ್ನೂ ಅನೇಕ ವಾನರು ಇವರು ಅಲ್ಲ ಇದಲ್ಲದೆ ಇನ್ನು ಎಷ್ಟೋ ಜನ ಮಹಾ ಮಹಾರಥಿಗಳು ಈ ಯುದ್ಧಕ್ಕಾಗಿ ತಮ್ಮ ಜೀವವನ್ನೇ ತೇಯುವುದಕ್ಕಾಗಿ ಬಂದಿವೆ ಶರಾರ್ಚಿ ಶರಗುಲ್ಮಶ್ಚ ಎರಡು ಕೂಡ ಶರಗುಲ್ಮಃ ಪುಲ್ಲಿಂಗ ಪ್ರಥಮ ಏಕ ಸುಹೋತ್ರ ಸುಹೋತ್ರಶ್ಚ ಉಲ್ಕಾಮುಖಶ್ಚ ಸುಹೋತ್ರೋಲ್ಕಾಮುಖೌ ಆ ಪ್ರಥಮ ವಿಭಕ್ತಿ ದ್ವಿವಚನ ತಥಾ ಅವ್ಯಯ ಸಸಂಘಾ ಪುಲ್ಲಿಂಗ ಪ್ರಥಮ ಬಹು

हनु हनुमन मिहिरात्मज हनुमन मिहिरात्मज हनुमन मिहिरात्मज विश्वेश्वर सम विश्वेश्वर मेवेता विश्वेश्वर मेवेता विश्वेश्वर मेवेता शंभुशक्रा शंभुशक्रा विवामरई ಶಂಭು ವಿವಾಮರೈ ಶಂಭು ಶಕ್ರಾವಿವರೈತೈ ಸರ್ವೈಹಿ ಪರಿವೃತ ಏತೈ ಅಂದ್ರೆ ಹಿಂದೆ ಹೇಳಿದ ಕಪಿವೀರ ಜೊತೆಗಿನ ದೊಡ್ಡ ದೊಡ್ಡ ಸಂಖ್ಯೆಯ ಕಪಿಗಳ ಬಲದೊಂದಿಗೆ ಆವರಿಸ ಆವರಿಸಿದ ಆವರಿಸಲ್ಪಟ್ಟ ಇಬ್ರು ಹನುಮಾನ್ ಮತ್ತು ಮಿಹಿರಾತ್ಮಜ ಮಿಹಿರಾ ಅಂದ್ರೆ ಸೂರ್ಯ ಸೂರ್ಯನ ಮಗ ಅಂತಂದ್ರೆ ಸುಗ್ರೀವ ಹನುಮಾನ್ ಹನುಮಂತ ಮತ್ತು ಸೂರ್ಯದೇವ ಸೂರ್ಯದೇವನ ಮಗನಾದ ಸುಗ್ರೀವ ಇವರಿಬ್ರು ಕೂಡ ಇಷ್ಟು ದೊಡ್ಡ ಸೇನೆಯಿಂದ ಪರಿವೃತರಾಗಿದ್ದಾರೆ ಇವರಿ ಇಷ್ಟು ಸೇನೆಯನ್ನ ತಮ್ಮ ಸುತ್ತ ಸುತ್ತಿಕೊಂಡ ಹನುಮಂತ ಮತ್ತು ಸುಗ್ರೀವ ವಿಶ್ವೇಶ್ವರಂ ಅಸೇವೇ ತಾಂ ಇಬ್ಬರೂ ಕೂಡ ವಿಶ್ವೇಶ್ವರನಾದಂತಹ ಶ್ರೀರಾಮಚಂದ್ರನನ್ನು ಅನನ್ಯವಾದ ಭಕ್ತಿಭಾವದಿಂದ ಸೇವೆಗೈದರು ಅವನ ಪಾದಚರ್ಯೆಯನ್ನು ಮಾಡಿದ್ರು ಹೇಗೆ ಅಂದ್ರೆ ಅಮರೈಹಿ ಶಂಭುಶಕ್ರವೂ ಇವ ದೇವತೆಗಳು ಹೇಗೆ ರುದ್ರದೇವನನ್ನು ಮತ್ತು ಇಂದ್ರದೇವನನ್ನು ನಿರಂತರವಾಗಿ ತಮ್ಮ ಸೇವೆಯಿಂದ ಮೆಚ್ಚುಗೆಯ ಆ ಕಣ್ಣೋಟವನ್ನು ಕಾಣುವುದಕ್ಕಾಗಿ ಪ್ರಯತ್ನಿಸ್ತಾರೋ ಹಾಗೆ ಶ್ರೀರಾಮಚಂದ್ರನ ಸೇವೆಯನ್ನ ಈ ಇಬ್ಬರು ಮಾಡುತ್ತಾ ಇದ್ದಾರೆ ಶಂಭುಶಕ್ರವು ಇಮಾಮರೈ

ಹನುಮಾನ್ಶ್ಚ ಹನುಮ್ಚ ಮಿಹಿರಾತ್ಮಜ್ಚ ಹನುಮನ್ಮಿರಾತ್ಮಜೌ ದ್ವಂದ್ವಸಮಾಸ ಪ್ರಥಮ ವಿಭಕ್ತಿ ದ್ವಿವಚನ ವಿಶ್ವೇಶ್ವರಂ ವಿಶ್ವಸ್ಯ ಈಶ್ವರಂ ವಿಶ್ವೇಶ್ವರಂ ಪುಲ್ಲಿಂಗ ದ್ವಿತೀಯ ಏಕ ಅಸೇವೇತ ಅಸೇವಂತ ಲಂಗ್ ಅಸೇವೇತ ಪ್ರಥಮ ಪುರುಷ ದ್ವಿವಚನ ಇಬ್ರಲ್ವಾ ಸುಗ್ರೀವ ಮತ್ತು ಹನುಮಂತ ಇಬ್ರು ಸೇವೆ ಮಾಡಿದ್ರು ಶಂಭು ಶಂಭುಶಕ್ರವು ಶಂಭು ಶಂಭುಶ್ಚ ಶಕ್ರಷ್ಟ ಶಂಭುಶಕ್ರವು ಶಂಭುಶಕ್ರವು ದ್ವಿತೀಯ ಭಕ್ತಿ ದ್ವಿವಚನ ಅವರಿಬ್ಬರನ್ನು ಅಮರೈಹಿ ಇವ ಎಲ್ಲ ಅಮರರು ಸೇರಿ ಮಾಡಿರುವಂತೆ ಇಲ್ಲಿ ಸುಗ್ರೀವ ಮತ್ತು ಹನುಮಂತ ಭಗವಂತನನ್ನ ಸೇವಿಸಿದರು ಅಮರೈ ತೃತೀಯ ಭಕ್ತಿ ಬಹುವಚನ ಇನ್ನೊಂದು ಶ್ಲೋಕ ಓದಿಬಿಡೋಣ ಆ वैष्णवय वर हे आस्यतामिति तानुक्त्वा आस्यतामिति तानुक्त्वा आस्यतामिति तानुक्त्वा वंदारूवानरनाथा 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 उवाचवाचम सुग्रीवः ಪ್ರಾಂಜಲಿ ಕಂಜಲೋಚನಂ ಪ್ರಾಂಜಲಿ ಕಂಜಲೋಚನಂ ಪ್ರಾಂಜಲಿ ಕಂಜಲೋಚನಂ ಹ್ಮ್ ಆಸ್ಯತಾಂ ಇತಿ ತಾನ್ ಉಕ್ತ್ವ ತಾನ್ ಅಂತಂದ್ರೆ ಆ ಬಂದ ಕಪಿಗಳ ದೊಡ್ಡ ಸೈನ್ಯವನು ಎಲ್ಲರೂ ನಮಸ್ಕಾರದ ಬುದ್ರೆಯಲ್ಲಿ ಕೈ ಮುಗಿದು ನಿಂತಿದ್ದಾರೆ ವಂದಾರೂನ್ ವಾನರಾನ್ ಹಾಸ್ಯತಾಂ ಇತಿ ತಾನ್ ಉಕ್ತ್ವ ಸುಗ್ರೀವಃ ಪ್ರಾಂಜಲಿ ಕಂಜಲೋಚನಂ ವಾಚಂ ಉವಾಚ ಸುಗ್ರೀವಃ ಸುಗ್ರೀವನು ಒಂದೂ ಒಂದಾರು ಅಂತ ಒಂದೇ ಒಂದಾರು ಮೀಶೆ ಅಂತ ಒಬ್ಬ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಯೋಗ ಮಾಡ್ತಾರೆ ಒಂದಾರು ಅಂದ್ರೆ ವಂದಿಸಲು ಇಚ್ಛಿಸುವವನು ವಂದಿಸುವ ಸ್ವಭಾವ ಉಳ್ಳವನು ಅಂತ ಅರ್ಥ ಸೊ ಒಂದ್ ಒಂದಾರು ಶಬ್ದ ತುಂಬಾ ಚೆನ್ನಾಗಿದೆ ಒಂದು ಆರು ಅಲ್ಲ ಅದು ಒಂದಾರು ವಂದಿಸುವುದಕ್ಕೆ ಆಸೆ ಉಳ್ಳವ ವಂದಿಸುವ ಸ್ವಭಾವ ಉಳ್ಳವ ಬಂದವರನ್ನೆಲ್ಲರನ್ನು ತುಂಬಾ ಗೌರವದಿಂದ ಕಾಣ್ತಾನೆ ಅಂದ್ರೆ ನಾನು ಒಂದಾರು ಈಗ ಮಾಡಬೇಕು ಅಂತಿಲ್ಲ ಯಾರು ಬಂದರೂ ಒಂದು ವಿನಯದಿಂದ ಎಲ್ಲರನ್ನು ವಂದಿಸ್ತಾನೆ ಅನ್ನುವ ಸ್ವಭಾವದವನನ್ನು ಒಂದಾರು ಅಂತ ಕರೀತಾರೆ ಸುಗ್ರೀವ ಒಂದಾರೂನ್ ವಾನರಾನ್ ತಾನ್ ಆಸ್ಯತಾಂ ಎಲ್ಲ ಕೂತ್ಕೊಳ್ಳಿ ಇತಿ ಉಕ್ತ ಹೀಗೆ ಹೇಳಿ ಪ್ರಾಂಜಲಿ ಎರಡು ಕೈಗಳನ್ನು ಮುಗಿದು ಆ ಕಮಲದಂತಹ ಎಸಳಿನ ಕಂಗಳವನಾದ ಶ್ರೀರಾಮಚಂದ್ರನನ್ನು ಕುರಿತು ಈ ಮಾತನ್ನು ಆಡಿದ ಹಾಸ್ಯತಾಂ ಹಾಸ್ಯತಾಂ ಆಸ್ಯೇತಾಂ ಹಾಸ್ಯಂತಾಂ ಕುಳಿತುಕೊಳ್ಳಿ ಕುಳಿತುಕೊಳ್ಳ ಅಂದ್ರೆ ಅದೇ ಭಾಷೆಯಲ್ಲಿ ಹೇಳುವುದಾದ್ರೆ ಕುಳಿತುಕೊಳ್ಳಲ್ಪಡಲಿ ಅಂತ ಕೂಡುವಂತಾಗಲಿ ಇದು ಲಂಗ್ ಸಾರಿ ಲೋಟ್ ಪ್ರಥಮ ಏಕ ಅವ್ಯಯ ತಾನ್ ದ್ವಿತೀಯ ಬಹು ಉಕ್ವಾಕ್ವಾ ಪ್ರತ್ಯಯಂತ ಅವ್ಯಂ ವಂದಾರೂನ್ ವನರಾನ್ ದ್ವಿತೀಯ ಭಕ್ತಿ ಬಹುವಚನ ಅಥ ಅವ್ಯಯ ಉಚ ಲಿಟ್ ಪ್ರಥಮ ಏಕ ವಾಚಂ ವಾಕ್ ವಾಚೌ ವಾಚ ವಾಚಂ ಸ್ತ್ರೀಲಿಂಗ ದ್ವಿತೀಯ ಏಕ ಪುಲ್ಲಿಂಗ ಪ್ರಥಮ ಏಕ ಪ್ರಾಂಜಲಿ ಪುಲ್ಲಿಂಗ ಪ್ರಥಮ ಏಕ ಕನಕಲೋಚನಂ ಸಾರಿ ಕಂಜಲೋಚನಂ ಕಂಜೇ ಇವ ಲೋಚನೆ ಕಂಜಲೋಚನಃ ತಂ ಕಂಜಲೋಚನಂ ದ್ವಿತೀಯಭಕ್ತಿ ಏಕವಚನ ಕಂಜ ಅಂದ್ರೆ ಕಮಲ ಕಂ ಅಂದ್ರೆ ನೀರು ಜ ಅಂದ್ರೆ ಹುಟ್ಟುದು ನೀರಿನಲ್ಲಿ ಹುಟ್ಟಿದ್ದು ಕಮಲ ಕಂಜ ಅಂದ್ರೆ ಕಮಲ ಕಮಲ ದಂತೆ ಕಂಗಳವನು ಅನ್ನುವ ಅರ್ಥದಲ್ಲಿ ಕಂಜಲೋಚನಂ ವ್ಯಕ್ತಿ ಏಕವಚನ ಇಷ್ಟು ಈ ಶ್ಲೋಕಗಳ ಭಾವವನ್ನು ನಾವು ಗಮನಿಸಿದ್ದಾಯ್ತು ಮತ್ತೆ ನಾಳೆ ಮುಂದಿನ ರಾಮನ ರಾಮನನ್ನು ಸಂಬೋಧಿಸಿ ಸುಗ್ರೀವ ಮಾತಾಡುವುದನ್ನು ನಾವು ಕೇಳುತ್ತೇವೆ ನಾಳೆ ಮತ್ತೆ ಸೇರೋಣ ಶ್ರೀಹರಿಪ್ರಿಯತಾಮ್ ಕೃಷ್ಣಾರ್ಪಣ ವಸ್ತು ಭಾಗವತ ಎಂಟು ಮುಕ್ಕಾಲಕ್ಕೆ ಯಥ ಪ್ರಕಾರ ಇದೆ